ನಮಸ್ಕಾರ, ಗುಡ್ ಮಾರ್ನಿಂಗ್. ಜುಲೈ 25ನೇ ತಾರೀಕು, ಹೊಸದೊಂದು ವಾರ, ಸೋಮವಾರ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಈ ಅರ್ಧ ಗಂಟೆ 30 ನಿಮಿಷದಲ್ಲಿ 30 ಸುದ್ದಿಯನ್ನು ನಿಮ್ಮಂದೆ ಇಡುವಂಥ ಪ್ರಯತ್ನ. ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು, ಇವತ್ತೇನೇ ನಡೆಯುತ್ತೆ, ನಿಮ್ಮಂದೆ ಕೌಂಟ್ ಡೌನ್ ಆಗಿ ಬರ್ತಾ ಇದೆ. ಶುರುಮಾಡೋಣ, ಮೊದಲೇ ನ್ಯೂಸ್ ಕಡೆ ಗಮನ ಹರಿಸೋಣ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿ ಪ್ರವಾಸದಲ್ಲಿದ್ದಾರೆ. ನಿನ್ನೆ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಮುಖ್ಯಮಂತ್ರಿಗಳ ಸಾಮಾನ್ಯ ಸಭೆ ಕೂಡ ನಡೆಯಿತು. ಈ ಸಭೆಯಲ್ಲಿ ದೇಶದ ವಿವಿಧ ಯೋಜನೆಗಳ ಬಗ್ಗೆ ಚರ್ಚೆ ಆಗಿದೆ. ಯಾವ್ಯಾವ ರಾಜ್ಯ ಹೇಗೆ ಸಾಧನೆ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಸಮಾಲೋಚನೆ ಮಾಡಲಾಗಿದೆ. ಕಿಸಾನ್ ಸಮ್ಮಾನ್, ಆರ್ಥಿಕ ಪ್ರಗತಿ, ಎನ್ಇಪಿ ಬಗ್ಗೆ ಸಭೆಯಲ್ಲಿ ಶ್ಲಾಘನೆ ಆಯಿತು ಅಂತ ಹೇಳಿದರು. ರಾಜ್ಯಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳು ಸಂಪೂರ್ಣ ಜಾರಿಯಾಗಬೇಕು ಅಂತ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಗಳಿಗೆ ಕಿವಿ ಮಾತು ಹೇಳಿದರು. ಯೋಜನೆಗಳ ಪ್ರಗತಿ ಬಗ್ಗೆ ಎಲ್ಲ ಚರ್ಚೆ ಆಗ್ತದೆ, ವಿಶೇಷವಾಗಿ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್. ಪ್ರಧಾನಮಂತ್ರಿಗಳು ಎಲ್ಲವನ್ನೂ ನೋಡಿ ಗೈಡ್ ಮಾಡಿದ್ದಾರೆ ಹಲವಾರು ವಿಷಯಗಳಲ್ಲಿ. ಇದು ರೆಗ್ಯುಲರಾಗಿ ಮೀಟ್ ಆಗಬೇಕು ಅನ್ನೋದು. ನೆಕ್ಸ್ಟ್ 2 ಅಕ್ಟೋಬರಲ್ಲಿ ಮತ್ತೆ ಈ ಥರದ ಮೀಟಿಂಗ್ ಆಗ್ತದೆ. 5 ಟ್ರಿಲಿಯನ್ಗೆ ನಾವು ತೆಗೆದುಕೊಂಡಿರುವಂಥ ಎಕನಾಮಿಕ್ ಸ್ಟೆಪ್ಸು, ಆಮೇಲೆ ನಮ್ಮದು ನ್ಯೂ ಎಜುಕೇಷನ್ ಪಾಲಿಸಿ, ಈ ಥರ ಒಂದು 5-6 ಸ್ಕೀಮ್ಗಳಲ್ಲಿ ಚೆನ್ನಾಗಾಗಿದೆ ಅಂತಂದರು. ಇನ್ನು ಬೇರೆ ಬೇರೆ ಸ್ಕೀಮನ್ನು ಬೇರೆ ಬೇರೆ ರಾಜ್ಯದವರು ಮಾಡಿದ್ರು ಕೂಡ ನಮಗೂ ಒಬ್ರಿಗೊಬ್ಬರು. ಇನ್ನು ಸಚಿವಾಕಾಂಕ್ಷಿ ರಮೇಶ್ ಜಾರಕಿಹೊಳಿ ಸಿಎಂ ಬೊಮ್ಮಾಯಿ ಅವರನ್ನು ದೆಹಲಿಯ ಕರ್ನಾಟಕ ಭವನದಲ್ಲಿ ಭೇಟಿ ಮಾಡಿದರು. ಸಚಿವ ಸ್ಥಾನದ ಕುರಿತು ಸಿಎಂ ಜೊತೆ ರಮೇಶ್ ಜಾರಕಿಹೊಳಿ ಅವರು ಚರ್ಚಿಸಿದ್ದಾರಂತೆ ಅಂತ ಹೇಳಲಾಗ್ತಾ ಇದೆ. ಎಚ್ಡಿಕೆಯನ್ನೇ ಸೋಲಿಸಿದ್ದೇನೆ ಎಂದಿದ್ದ ಡಿಕೆ ಶಿವಕುಮಾರ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತಿರುಗೇಟುಕೊಟ್ರು. ದೇವೇಗೌಡರ ವಿರುದ್ಧ ಡಿಕೆಶಿ 2 ಸಲ ಸೋತಿದ್ದಾರೆ. ನಾನು ಡಿಕೆಶಿ ವಿರುದ್ಧ ಸೋತಾಗ ರಾಜಕೀಯದಲ್ಲಿ ಅಂಬೆಗಾಲಿಡ್ತಾ ಇದ್ದೆ. ಆದರೆ ಡಿಕೆಶಿ ಯಾವ ರೀತಿಯಲ್ಲಿ ಚುನಾವಣೆ ಗೆದ್ದಿದ್ದಾರೆ ಗೊತ್ತಿಲ್ವಾ? ಡಿಕೆಶಿ ಎಲೆಕ್ಷನ್ನಲ್ಲಿ ಗೆದ್ದ ಬಗ್ಗೆ ದೊಡ್ಡ ಪುಸ್ತಕ ಬರೀಬೋದು ಅಂದರು ಎಚ್ಡಿಕೆ. ಈ ಮೂಲಕ ಟೀಕೆ ಮಾಡಿದ್ದಾರೆ. 7 ಅವಧಿ ಗೆದ್ದಿದ್ದೇನೆ ಅಂತೇಳಿ, ಕುಮಾರಸ್ವಾಮಿಯನ್ನು ಸೋಲಿಸಿದ್ದೆ ಅಂತೇಳಿ ಅವರು ಸೋತಿಲ್ವೇ? ದೇವೇಗೌಡರ ವಿರುದ್ಧ ಅವರು 2 ಬಾರಿ ಸೋತಿದ್ದಾರೆ. ಕುಮಾರಸ್ವಾಮಿ 1 ಬಾರಿ ಯಾವುದೋ ನಿಂತಿದ್ದ ಅವರ ವಿರುದ್ಧ. ಅದು ನಾನು ರಾಜಕೀಯ ಕಂಬೆಗಾಲಿಡಬೇಕಾದ್ರೆ ಅದು ಅಲ್ಲಿಯ ಕಾರ್ಯಕರ್ತರ ಒತ್ತಾಯಕ್ಕೆ ನಾನು ತಲೆ ಕೊಟ್ಟಿದ್ದೆ ಪಕ್ಷ ಬೆಳೆಸಬೇಕು ಅಂತ ಹೇಳಿ. ಅವರು ಚುನಾವಣೆಯಲ್ಲಿ ಯಾವ ರೀತಿ ಗೆದ್ದರು ಅದೆಲ್ಲ ಒಂದು ಇತಿಹಾಸವೂ ಇದೆ. ಒಂದು ಕಾಂಗ್ರೆಸ್ ಸಿಎಂ ರೇಸ್ ಬಗ್ಗೆ ಮಾತಾಡಿದ್ರು ಸಿಟಿ ರವಿಯವರು. ಸಿಎಂ ಹುದ್ದೆ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಇಲ್ಲಿ ಕುರ್ಚಿಗೆ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಿದ್ದಾರೆ, ಆದರೆ ಅದು ಅವರಿಗೆ ಸಿಗಲ್ಲ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೂ ಬರುತ್ತೆ ಅಂದರು ಸಿಟಿ ರವಿ. ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ಮುಂಚೆ ಚುನಾವಣೆ ಆಗಬೇಕು. ಚುನಾವಣೆಗೆ ಮುಂಚೆ, ಚುನಾವಣೆ ಆದಮೇಲೆ ಜನ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಅಧಿಕಾರಕ್ಕೆ ತಂದ ಮೇಲೆ ಆ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನ ತಗೊಳ್ಬೇಕು. ಆ ಶಾಸಕಾಂಗ ಪಕ್ಷದ ಸಭೆಯ ತೀರ್ಮಾನಕ್ಕೆ ಆಯಾ ಪಾರ್ಟಿಯ ಹೈಕಮಾಂಡು, ನಮ್ಮ ಪಾರ್ಟಿಲಾದರೆ ಪಾರ್ಲಿಮೆಂಟ್ರಿ ಬೋರ್ಡು, ಕಾಂಗ್ರೆಸ್ನಲ್ಲಾದರೆ ಹೈಕಮಾಂಡು ಅಧಿಕೃತ ಮುದ್ರೆಯನ್ನು ಒತ್ತಬೇಕು. ಇಲ್ಲಿದು ಯಾವುದೂ ಆಗಿಲ್ಲ. ಅಂದರೆ ನಿಮಗೆ, ನಮಗೆ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮದುವೆಗೆ ಮುಂಚೆ ಹೆಣ್ಣು ನೋಡೋ ಶಾಸ್ತ್ರ ಮಾಡಬೇಕು, ಆಮೇಲೆ ಈ ಜಾತಕ ಕೂಡ ಬರುತ್ತಾ ಅಂತ ಜಾತಕ ನೋಡಬೇಕು, ಆಮೇಲೆ ಮದುವೆ ಮುಹೂರ್ತ ನಿಶ್ಚಯ ಮಾಡಬೇಕು, ಪ್ರಸ್ಥ ಆಗಬೇಕು. ಪ್ರಸ್ಥ ಆಗಿ 9 ತಿಂಗಳ ನಂತರ ಮಗುವಿನ ನಿರೀಕ್ಷೆ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಇದು ಯಾವುದು ಮಾಡ್ದಲೇ ಮಗುವಿನ ನಿರೀಕ್ಷೆಯಲ್ಲಿದೆ. ಅಂದರೆ ಅವ್ರಿಗೆ ಇದು ಯಾವುದು ಮಾಡ್ದಲ್ಲ, ಅವರಿಗೆ ರಾಜ್ಯದ ಜನರ ಆಶೀರ್ವಾದ ಬೇಕಾಗಿಲ್ಲ. ಕೂಸುಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತಾರಲ್ಲ, ಹಂಗೆ ಇವ್ರು ರಾಜ್ಯ ಜನ ಆಶೀರ್ವಾದ ಮಾಡೋದು ಅವಶ್ಯಕತೆ ಇಲ್ಲ. ಇವರು ಮುಖ್ಯಮಂತ್ರಿ ಕುರ್ಚಿಗೆ ನನಗನ್ಸೋ ಪ್ರಕಾರ, ನಾನು ಬಹುಶಃ ಈ ಭಾಷೆ ಬಳಸಿದರೆ ಅದು ತಪ್ಪಾಗಿ ಭಾವಿಸ್ಬಾರ್ದು, ಫಾದರ್ ಮನೆ ಪ್ರಾಪರ್ಟಿ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಇವ್ರು ಯಾರ ಫಾದರ್ ಮನೆಯ ಪ್ರಾಪರ್ಟಿ ಅಲ್ಲ, ಇವ್ರು ಯಾರ ಫಾದರ್ ಮನೆ ಪ್ರಾಪರ್ಟಿ ಅಲ್ಲ. ಅಪ್ಪನ ಆಸ್ತಿ ಆದರೆ ಅದು ನನ್ನ ಹಕ್ಕು ಅಂತ ಕೇಳ್ಬೋದು. ಇದು ಯಾವುದು ಕೂಡ ಅಪ್ಪನ ಆಸ್ತಿ ಅಲ್ಲ. ಜನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವರ್ಸಸ್ ಶಾಸಕ ಜಮೀರ್ ಅಹಮದ್ ಖಾನ್ ನಡುವೆ ಟಾಕ್ ವಾರ್ ಜೋರಾಗಿದೆ. ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂದಿದ್ದ ಡಿಕೆಶಿಗೆ ಜಮೀರ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಬಾಯಿ ಮುಚ್ಚೋದು ನಾನು ಸತ್ ಮೇಲೇನೆ, ನನ್ನ ಬಾಯಿ ಮುಚ್ಚೋಕೆ ಸಾಧ್ಯ ಇಲ್ಲ ಅಂತ ಟಾಂಗ್ ಕೊಟ್ಟರು. ಇನ್ನು ಡಿಕೆಶಿ ನಮ್ಮ ಅಧ್ಯಕ್ಷರು, ಅವ್ರು ನನ್ನ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾನು ಒಕ್ಕಲಿಗರ ಬಗ್ಗೆ ಯಾವುದೇ ತಪ್ಪು ಹೇಳಿಕೆ ನೀಡಿಲ್ಲ ಅಂತ ಜಮೀರ್ ಕೂಡ ಹೇಳಿಕೆ ಕೊಟ್ಟರು.
ಮೀರ್ ಅಹಮದ್ ಖಾನ್ ಲೆವೆಲ್ ಅಂತ ಅವರು ಹೇಳಿಲ್ಲ ನನ್ನ ಲೆವೆಲ್ ಇಲ್ಲ ಅಂತ ಹೇಳಿದ್ದೀನಿ ನಾನು ನೋಡಿದ್ದೀನಿ ಮಧ್ಯಂದಲ್ಲಿ ಯಾರು ಪೊಲಿಟಿಕಲ್ ಯಾರು ರಾಜಕಾರಣಿಗಳು ಅವರ ಲೆವೆಲ್ ಅವರೇ ಫಿಕ್ಸ್ ಮಾಡೋಕೆ ಸಾಧ್ಯ ಆಗಲ್ಲ ನಮ್ಮ ಲೆವೆಲ್ಗಳು ರಾಜ್ಯದ ಜನ ಫಿಕ್ಸ್ ಮಾಡಬೇಕಾಗಿರೋದು ಸಮೀರ್ ಅಹಮದ್ ಖಾನ್ ಲೆವೆಲ್ ರಾಜ್ಯದ ಜನಕ್ಕೆ ಕೇಳಿ ಹೇಳ್ತಾರೆ ಸಮೀರ್ ಅಹಮದ್ ಖಾನ್ ಲೆವೆಲ್ ಏನಿದೆ ಅಂತ ಇಲ್ಲ ಇಲ್ಲ ಅವ್ರು ಕೇಳಿದ್ದಕ್ಕೆ ನಾನು ಉತ್ತರ ಹೇಳ್ತಾರಂತ ನಾನು ಈಗ ನಾವು ಯಾರು ರಾಜಕಾರಣಿಗಳು ನಮ್ಮ ಲೆವೆಲ್ ಫಿಕ್ಸ್ ಮಾಡೋಕ್ಕಾಗಲ್ಲ ನಮ್ಮ ಲೆವೆಲ್ ಯಾರು ಫಿಕ್ಸ್ ಮಾಡಬೇಕ್ರಿ ಈ ಜನ ಸಮೀರ್ ಅಹಮದ್ ಖಾನ್ ಬಾಯಿ ಯಾವಾಗ ಮುಚ್ಚುತ್ತದ ಗೊತ್ತಾ ನನ್ನ ಸತ್ರ ನನ್ನ ಬಾಯಿ ಮುಚ್ಚೋದು ನನ್ನ ಬಾಯಿ ಮುಚ್ಚಕ್ಕೆ ಸಾಧ್ಯ ಅಲ್ಲ ಯಾರು ನಾನು ನನ್ನ ಸತ್ರನೇ ಬಾಯಿ ಮುಚ್ಚಕ್ಕೆ ಸಾಧ್ಯ ನನ್ನ ಬಾಯಿ ಮುಚ್ಚಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ವ್ಯಂಗ್ಯದ ಮಾತಾಡಿದರು ಕಾಂಗ್ರೆಸ್ ನಲ್ಲಿ ಹುಡುಗಿ ನೋಡಿಲ್ಲ ಎಂಗೇಜ್ಮೆಂಟ್ ಆಗಿಲ್ಲ ಮದುವೆ ಆಗಿಲ್ಲ ಸಿಎಂ ಅಂತ ಆಗಿಲ್ಲ ಆಗ್ಲೇ ಮಗುವಿಗೆ ಸೀಟ್ ಹುಡುಕೋದಕ್ಕೆ ಹೋಗ್ತಿದ್ದಾರೆ ಅಂತ ಲೇಔಟ್ ಮಾಡಿದ್ರು ಇನ್ನು ಸಚಿವ ಡಾಕ್ಟರ್ ಸುಧಾಕರ್ ಮಾತಾಡಿದ್ರು ಒಕ್ಕಲಿಗರ ಸಮುದಾಯದ ಯಾರೊಬ್ಬರ ಜಾಗೀರಲ್ಲ ಸರ್ವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಇರುತ್ತೋ ಅವರು ನಾಯಕರಾಗ್ತಾರೆ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ರು ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ದೇಶದಲ್ಲಿ ರಘುಪತಿ ರಾಘವ ರಾಜಾರಾಮ್ ಹಾಡನ್ನು ತುಂಡು ಮಾಡಿದ್ದು ಕಾಂಗ್ರೆಸ್ ವಂದೇ ಮಾತರಂ ಹಾಡನ್ನು ತುಂಡು ಮಾಡಿದ್ದು ಕಾಂಗ್ರೆಸ್ ರಾಷ್ಟ್ರವನ್ನು ಇಬ್ಬಾಗ ಮಾಡಿದ್ದು ಕಾಂಗ್ರೆಸ್ ಜಾತಿ ಜಾತಿಗಳ ಮತ ಅಂತರಗಳನ್ನು ತಂದದ್ದು ಕಾಂಗ್ರೆಸ್ ಅಲ್ಪಸಂಖ್ಯಾತ ಬಹುಸಂಖ್ಯಾತ ವರ್ಗೀಕರಣ ಮಾಡಿ ಸಮಾಜಗಳನ್ನು ಒಡೆದದ್ದು ಕಾಂಗ್ರೆಸ್ ದೇಶವನ್ನು ಒಡೆದಾಡಿದ್ದು ಕಾಂಗ್ರೆಸ್ ಪಕ್ಷಗಳನ್ನು ಒಡೆದಾಡಿದ್ದು ಕಾಂಗ್ರೆಸ್ ಹಾಗೆ ರಾಷ್ಟ್ರವನ್ನು ತೋಡೋ ಮಾಡಿದ್ದು ಭಿಕ್ಷುಕರ ರಾಷ್ಟ್ರವನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಅಂತಹ ಕಾಂಗ್ರೆಸ್ ಇವತ್ತು ಜೋಡಣೆಯನ್ನು ಮಾಡಿದೆ ಈ ದೇಶದಲ್ಲಿ ಅಲ್ಪಸಂಖ್ಯಾತ ಬಹುಸಂಖ್ಯಾತ ವರ್ಗೀಕರಣ ಮಾಡಿ ಮತೀಯವಾದದಲ್ಲಿ ರಾಜಕಾರಣವನ್ನು ಮಾಡಿ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಜಾತಿ ಜಾತಿಗಳನ್ನು ಎತ್ತಿ ಕಟ್ಟಿರ್ತಕ್ಕಂಥ ಕಾಂಗ್ರೆಸ್ ದೇಶವನ್ನು ತುಂಡಿಸಿರ್ತಕ್ಕಂಥ ಭಾಷೆ ಹೆಸರನ್ನು ತುಂಡು ಮಾಡಿದೆ ಜಾತಿ ಹೆಸರಿನಲ್ಲಿ ತುಂಡು ಮಾಡಿದೆ ಪಕ್ಷದ ಹೆಸರಿನಲ್ಲಿ ತುಂಡು ಮಾಡಿದೆ ಮನೆ ಮನೆಯಲ್ಲಿ ಓಟಿನ ರಾಜಕಾರಣದಲ್ಲಿ ತುಂಡು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಜೋಡೆ ಏನು ಮಾಡಿರ್ತದೆ ತೊಡೋ ಮಾಡತಕ್ಕಂಥ ಹಾಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಹುಡುಗಿ ಹುಡುಕಿ ಆಗಲಿಲ್ಲ ಎಂಗೇಜ್ಮೆಂಟ್ ಆಗಲಿಲ್ಲ ಮದುವೆ ನಿಶ್ಚಯ ಆಗಲಿಲ್ಲ ಸೀಮಂತ ಆಗಲಿಲ್ಲ ಮಗುವಿಗೆ ಸೀಟ್ ಹುಡುಕಿ ಕೊಟ್ಟಿದ್ದಾರೆ ಎಲ್ಲಿ ಸೀಟ್ ಸಿಗುತ್ತೆ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಯಾರು ಹಾಗಾಗಿ ಹೇಳ್ತಾ ಇದ್ದಾನೆ ಮುಖ್ಯಮಂತ್ರಿ ಸೀಟಿಗೆ ಗಾದಿಗಾಗಿ ಹೋರಾಟಗಳು ನಡೀತದೆ ಕಾಂಗ್ರೆಸ್ ಸಮುದಾಯ ಅನ್ನೋದು ಯಾರು ಜಾಗೀರು ಅಂತ ಸುಮ್ಮನೆ ಅವರು ವೈಯಕ್ತಿಕ ಲಾಭ ಗಳಿಸ್ಕೊಳ್ಳೋದಕ್ಕೆ ಏನು ಒಕ್ಕಲಿಗರು ಏನು ದಡ್ರಲ್ಲ ಹಾಗಾಗಿ ಯಾರಿಗೆ ಯೋಗ್ಯತೆ ಯಾರಿಗೆ ವ್ಯಕ್ತಿತ್ವ ಯಾರಿಗೆ ನಾಯಕತ್ವ ಆ ಸಮುದಾಯನ ಕಾಪಾಡುವಂತಹ ಒಂದು ಅವಕಾಶಗಳು ಸಿಗ್ತದೆ ಅಂಥ ವ್ಯಕ್ತಿತ್ವವನ್ನು ನಂಬ್ತಾರೆ ಸುಮ್ಮನೆ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆಲ್ಲ ಕೂಡ ಯಾರು ಕೂಡ ಜನಮನ್ನಣೆ ಕೊಡೋದಿಲ್ಲ ಆ ವ್ಯಕ್ತಿಗೆ ಅರ್ಹತೆ ಇದೆಯಾ ಆ ವ್ಯಕ್ತಿ ನಮ್ಮ ಸಮುದಾಯದ ಏನೆಲ್ಲ ನಮ್ಮ ಆಶೋತ್ತರಗಳಿಗೆ ಸ್ಪಂದನೆ ಮಾಡುವಂಥ ಗುಣ ಇದೆಯಾ ಇದನ್ನೆಲ್ಲವನ್ನು ಕೂಡ ತರ್ಕ ಮಾಡುವಂತಹ ಒಂದು ಮನಸ್ಥಿತಿ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಆದರೆ ಬಿಎಸ್ವೈ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎದುರಿಸ್ತೀವಿ ಅಂತ ಕೊಡಗಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆ ಕೊಟ್ಟರು ರಾಜ್ಯದಲ್ಲಿ ಬಿಜೆಪಿಯನ್ನ ಈ ಮಟ್ಟಕ್ಕೆ ಬಳಸಿದವರು ಯಡಿಯೂರಪ್ಪನವರು ಆದ್ದರಿಂದ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಕೂಡ ನಡೆಯುತ್ತೆ ಎಂದರು ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಮಾತನಾಡಿರೋ ಎಂಎಲ್ಎ ಚಲವಾದಿ ನಾರಾಯಣ ಸ್ವಾಮಿಯವರು ಬಿಎಸ್ವೈ ಸಕ್ರಿಯ ರಾಜಕೀಯದಿಂದ ಹಿಂದೆ ಸರಿದಿಲ್ಲ ಆದರೆ ಚುನಾವಣೆ ರಾಜಕೀಯದಿಂದ ದೂರ ಉಳಿದಿದ್ದಾರೆ ಅಂತ ಹೇಳಿದರು ಪಕ್ಷ ನಮ್ಮ ಹಿರಿಯರು ಮೋದಿಯವರು ನಡ್ಡಾ ಅವರು ಅಮಿತ್ ಶಾ ಅವರು ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಕಂಟೆಸ್ಟ್ ಮಾಡಿಸ್ತೀವಿ ಇನ್ನು ಮಾತನ್ನು ಆಡಿದ್ದಾರೆ ಇನ್ನು ಯಡಿಯೂರಪ್ಪನವರಂಥ ಹಿರಿಯರು ಯಾರು ಎರಡು ಒಂದು ಸೀಟಿಂದ ಇವತ್ತು ರಾಜ್ಯದಲ್ಲಿ ಇಷ್ಟು ಮಟ್ಟಿಗೆ ಮಾಡಿದ್ದಾರೆ ಯಾರು ಪಕ್ಷಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ಇದನ್ನು ಮಾಡಿದ್ದಾರೆ ಅವರು ಅವರ ಅನುಭವವನ್ನು ತಗೊಳ್ಳದೆ ಪಕ್ಷ ಯಾವತ್ತೂ ಏನೂ ಮಾಡಿಲ್ಲ ಅವರು ಬಹಳ ಹಿರಿಯರು ನಮ್ಮಲ್ಲಿ ಎಲ್ಲರ ಬಗ್ಗೆ ಕಾಳಜಿ ಇರತಕ್ಕಂಥ ಎಲ್ಲರನ್ನು ಬೆಳೆಸ್ತಕ್ಕಂಥ ಒಂದು ಇದಿರೋದು ಮಾನ್ಯ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವರು ಅದನ್ನೆಲ್ಲರನ್ನು ಜೊತೆಯಲ್ಲಿ ಇಟ್ಕೊಂಡು ಇದುವರೆಗೂ ಬೆಳೆಸಿದ್ದಾರೆ ಅವರೇನು ನಿವೃತ್ತಿ ಅಂತ ಹೇಳೋ ಆ ಥರದಲ್ಲಿ ಹೇಳಿದೆ ಅದೇನು ನಿವೃತ್ತಿ ಅಲ್ಲ ಅನ್ನೋದನ್ನು ಮೊನ್ನೆ ಹೇಳಿದ್ದಾರೆ ಅವರಿಗೆ ಇನ್ನಷ್ಟು ಆರೋಗ್ಯ ಅದೆಲ್ಲ ಕೊಡಲಿ ಇನ್ನೂ ಈ ಪಕ್ಷವನ್ನು ಸಂಘಟನೆ ಮಾಡೋದು ಯಾಕಂತಂದರೆ ಅವರು ನಮ್ಮಲ್ಲಿ ಒಂದು ನಿಷ್ಠಾವಂತ ನಾಯಕರು ನಮ್ಮೆಲ್ಲರನ್ನು ಜೊತೆಯಲ್ಲಿ ತಗೊಂಡವರು ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ ಏನು ತೊಂದರೆ ಅವರು ದೂರ ಸ್ಥಳೀಯ ಪ್ರಶ್ನೆನೇ ಬರೋದಿಲ್ಲ ಅವರು ರಾಮನಾಥ್ ಕೋವಿಂದ್ ಅವರ ರಾಷ್ಟ್ರಪತಿ ಅವಧಿ ನಿನ್ನೆಗೆ ಅಂತ್ಯ ಆಯಿತು ಇವತ್ತು ದ್ರೌಪದಿ ಮುರ್ಮು ಅವರು ನೂತನ ರಾಷ್ಟ್ರಪತಿಗಳಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ
ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಎನ್ ವಿ ರಮಣರವರು ಪ್ರಮಾಣವಚನವನ್ನು ಬೋಧನೆ ಮಾಡ್ತಾರೆ. ಇಂದಿನ ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು, ಪ್ರಧಾನಿ ಮೋದಿ ಸೇರಿದಂತೆ ಇಡೀ ಕೇಂದ್ರ ಸರ್ಕಾರ ಸಾಕ್ಷಿಯಾಗುತ್ತೆ. ನೂತನ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಯುವತಿಯೊಬ್ಬಳು ಕರಾವಳಿಯ ಕಲೆ ಯಕ್ಷಗಾನದ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಾಳ್ಕೋಡು ನಿವಾಸಿ ಚಿಂತನಾ ಹೆಗಡೆ ಯಕ್ಷ ಹಾಡು ಮೂಲಕ ಅಭಿನಂದಿಸಿದ್ದಾರೆ. ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ರಾಷ್ಟ್ರಪತಿಯ ಭವನದಲ್ಲಿ ಭಾರತ ಮಹಾಭಾರತವಾಗಲಿ, ಧರ್ಮರಾಯನ ನ್ಯಾಯಾಂಗ ಸಂವಿಧಾನವಿಹೋದು, ಭೀಮ ಬಲದ ಸೇನಾಬಲವಿಗುದು ಅರ್ಜುನ. ಕೇರಳದಲ್ಲಿ ಆಫ್ರಿಕನ್ ಹಂದಿ ಜ್ವರದ ಭೀತಿ ಶುರುವಾಗಿದೆ. ಹಂದಿ ಜ್ವರ ಹರಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೇರಳ ಸರ್ಕಾರದ ಆದೇಶದಂತೆ ಹಂದಿಗಳನ್ನು ಕೊಲ್ಲುವ ಕಾರ್ಯ ಶುರುವಾಗಿದೆ. ರೋಗ ಕಂಡು ಬಂದಿರುವ ಹಂದಿ ಸಾಕಾಣಿಕೆ ಕೇಂದ್ರದಲ್ಲಿ 360 ಹಂದಿಗಳಿವೆ. ಅಲ್ಲಿ ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಈ ಪ್ರದೇಶದ ರೈತರು ಹಂದಿಗಳನ್ನು ಕೊಲ್ಲುವ ಪ್ರಕ್ರಿಯೆಗೆ ಸಮ್ಮತಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮಾನಂತವಾಡಿಯ 2 ಹಂದಿ ಸಾಕಾಣಿಕೆ ಕೇಂದ್ರದಲ್ಲಿ ಈಚೆಗೆ ಆಫ್ರಿಕನ್ ಹಂದಿ ಜ್ವರ ಪ್ರಕರಣಗಳು ಪತ್ತೆಯಾಗಿದ್ದವು. ರಾಜ್ಯದಲ್ಲಿ ಮತ್ತೆ ಕೊರೋನಾ ಕೇಸ್ ದಿನದಿಂದಕ್ಕೆ ಹೆಚ್ಚಾಗ್ತಾ ಇದೆ. ನಿನ್ನೆ 1151 ಹೊಸ ಕೊರೋನಾ ಕೇಸ್ ದಾಖಲಾಯಿತು. ಕಳೆದ 24 ಗಂಟೆಗಳಲ್ಲಿ 837 ಸೋಂಕಿತರು ವಿವಿಧ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 910 ಹೊಸ ಕೊರೋನಾ ಕೇಸ್ ದೃಢಪಟ್ಟಿತು. ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡ 4.51%. ಬೆಂಗಳೂರು ಸಿಟಿ ಮಾಜಿ ಡಿಸಿ ಮಂಜುನಾಥ್ ವಿರುದ್ಧ ಲಂಚ ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸಿಬಿ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಐಎಎಸ್ ಅಧಿಕಾರಿ ಜೆ ಮಂಜುನಾಥ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಇದೇ ವಾರದಲ್ಲಿ ವರದಿ ಸಲ್ಲಿಸಿ ಅನುಮತಿ ಪಡೆಯೋದಕ್ಕೆ ಎಸಿಬಿ ತಯಾರಿ ನಡೆಸಿದ್ದಾರೆ. ಪ್ರಕರಣದಲ್ಲಿ ಅಂದಿನ ಡಿಸಿಯಾಗಿದ್ದ ಮಂಜುನಾಥ್ ಪಾತ್ರ ಏನಿದೆ, ತಾಂತ್ರಿಕ ಸಾಕ್ಷ್ಯಗಳನ್ನೊಳಗೊಂಡ ವರದಿ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುವು ಮಾಡಿಕೊಡುವಂತೆ ಎಸಿಬಿ ಅಧಿಕಾರಿಗಳು ಹೇಳಲಿದ್ದಾರೆ. ಸರ್ಕಾರದ ಅನುಮತಿ ಕೊಟ್ಟ ಕೂಡಲೇ ಕೋರ್ಟ್ಗೆ ದೋಷಾರೋಪದ ಪಟ್ಟಿ ಸಲ್ಲಿಸೋದಕ್ಕೆ ಎಸಿಬಿ ಕೂಡ ರೆಡಿಯಾಗಿದೆ. ದೇವಸ್ಥಾನದಲ್ಲಿ ಕಲ್ಲನಾಗರ ನೋಡಿದ್ದೀವಿ, ಆದರೆ ದೇವಿ ರಕ್ಷಣೆಗೆ ಜೀವಂತ ಹಾವು ಪ್ರತ್ಯಕ್ಷವಾಗಿದೆಯಂತೆ. ಬೆಂಗಳೂರಿನ ರಾಮೋಹಳ್ಳಿಯ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ನಿತ್ಯ ನಾಗಪ್ಪನ ಪವಾಡ ನಡೀತಾ ಇದೆಯಂತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ಹಾವು ಪ್ರತ್ಯಕ್ಷ ಆಗಿದೆ. ಕೇವಲ ಪ್ರತ್ಯಕ್ಷ ಮಾತ್ರ ಅಲ್ಲ, ದೇವಸ್ಥಾನದಲ್ಲಿಯೇ ಈ ಹಾವು ಇದೆಯಂತೆ. ಕಳೆದ 3 ದಿನಗಳಿಂದ ದೇವಸ್ಥಾನ ಬಿಟ್ಟು ಹಾವು ಹೋಗಿಲ್ವಂತೆ. ಈ ಹಿಂದೆ ಇದೇ ದೇವಸ್ಥಾನಕ್ಕೆ ಗ್ರಾಮಸ್ಥರು ದೇವಿ ಮೂರ್ತಿ ಶೋಧಿಸಿದ್ದರಂತೆ. ದೇವಸ್ಥಾನದ ಸ್ವಾಮೀಜಿ ಮಾಹಿತಿಯಂತೆ ಹಾವಿನ ಹುತ್ತದಲ್ಲಿ ಶಿವನ ಮೂರ್ತಿ ಸಿಕ್ಕಿದೆಯಂತೆ. ಇದೀಗ ಆ ಮೂರ್ತಿ ರಕ್ಷಣೆಗೆ ಹಾವು ಬಂದಿದೆ ಅಂತ ಚೌಡೇಶ್ವರ ದೇವಸ್ಥಾನದ ಗುರುಗಳಾದ ಕಾಲಭೈರವ ಅರುಣ್ ಹೇಳಿದ್ದಾರೆ.